ಪರಮಶಾಂತಿ ಬಾಪೂಜಿಯವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಷಯ ನಿರ್ಭಯ ಜೀವನ. ಇಂದು ನಾವು ಭಯರಹಿತ ಜೀವನ, ಇದರ ಬಗ್ಗೆ ಅನಂತ್ ಭಾಯಿಯವರ ವಿಚಾರವನ್ನು ತಿಳಿದುಕೊಳ್ಳೋಣ. ಭಯರಹಿತವಾಗಿರುವುದು, ಫಿಯರ್ಲೆಸ್ನೆಸ್, ಯಾವುದಕ್ಕೂ ಹೆದರಿಕೊಳ್ಳದೇ ಇರುವುದು, ಇದು ಒಂದು ದೊಡ್ಡ ಗುಣ. ಮನುಷ್ಯ ಇದರ ಬಗ್ಗೆ ಹೆಚ್ಚು ಫೋಕಸ್ ಮಾಡಿದರೆ ಅವನು ಎಷ್ಟು ನಿರ್ಭಯನಾಗಿ ಬಿಡುತ್ತಾನೆಂದರೆ ಅವನು ಮುಂದೆ ಯಾವುದಕ್ಕೂ ಹೆದರುವುದಿಲ್ಲ. ನಮ್ಮ ಅತಿ ಹೆಚ್ಚು ಎನರ್ಜಿ ಲಾಸ್ ಆಗುವುದು ನಾವು ಭಯಪಟ್ಟಾಗ. ಭಯ ಅಂದಾಗ ಅನೇಕ ರೀತಿಯ ಭಯಗಳಿವೆ, ಅಂದರೆ ನಾಳೆಯ ಭಯ, ಭವಿಷ್ಯದ ಬಗೆಗಿನ ಭಯ, ಜನರ ಭಯ, ಪ್ರತಿಯೊಂದರ ಬಗ್ಗೆ ಭಯವಿರುತ್ತದೆ. ರಿಯಾಲಿಟಿನಲ್ಲಿ ಈ ಎಲ್ಲ ಭಯಗಳು ನಮ್ಮಲ್ಲಿ ಬರುವುದು ಯಾವಾಗ ಅಂದರೆ ನಾವು ಅವುಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಾಗ, ನಾವು ಅದರ ಮೇಲೆ ಹೆಚ್ಚು ಫೋಕಸ್ ಮಾಡಿದಾಗ ನಮ್ಮಲ್ಲಿ ಭಯ ಶುರುವಾಗುತ್ತದೆ. ಹಾಗಾದರೆ ನಾವೇಕೆ ನಾಳೆಯ ಬಗ್ಗೆ, ಭವಿಷ್ಯದ ಬಗ್ಗೆ, ಜನರ ಬಗ್ಗೆ ಹೆಚ್ಚು ವಿಚಾರ ಮಾಡುತ್ತಿದ್ದೇವೆ? ಏಕೆಂದರೆ ನಮಗೆ ಇಂತಹ ವ್ಯರ್ಥ ವಿಚಾರಗಳ ಬಗ್ಗೆ ವಿಚಾರ ಮಾಡುವುದು ಅಭ್ಯಾಸವಾಗಿ ಬಿಟ್ಟಿದೆ. ಯಾವುದೋ ಒಂದು ವಿಚಾರ ತಲೆಯಲ್ಲಿ ತಂದುಕೊಳ್ಳುವುದು ಮತ್ತು ಅದರ ಬಗ್ಗೆ ಯೋಚಿಸುತ್ತಾ ಯೋಚಿಸುತ್ತಾ ಕುಳಿತುಕೊಳ್ಳುವುದು. ಹೀಗೆ ಮಾಡಿದರೆ ಜನ ಏನು ಅಂದುಕೊಳ್ಬೋದು, ಹಾಗೆ ಮಾಡಿದರೆ ಏನು ಅಂದುಕೊಳ್ಬೋದು ಅಂತ ಹೀಗೆ ಯಾವುದೋ ಒಂದು ವಿಚಾರ ಹಿಡಿದುಕೊಂಡು ಮನುಷ್ಯ ಅದರ ಹಿಂದೆ ಒಂದು ಗಂಟೆ ಅಲ್ಲ, ಎರಡು ಗಂಟೆ, ಮೂರು ಗಂಟೆ, ಎಷ್ಟು ಗಂಟೆ ಬೇಕಾದರೂ, ದಿನಗಟ್ಟಲೆ ಕೂಡ ಯೋಚಿಸುತ್ತಾನೆ. ಇದನ್ನೇ ಸ್ಟ್ರೆಸ್ ಎನ್ನುತ್ತೇವೆ, ಇದನ್ನೇ ಅರ್ಥವಿಲ್ಲದ ವ್ಯರ್ಥ ಟೆನ್ಷನ್ ಎನ್ನುತ್ತೇವೆ. ಹಾಗಾದರೆ ಈ ಭಯ, ಟೆನ್ಷನ್ ಇದೆಲ್ಲ ಯಾರು ಸೃಷ್ಟಿ ಮಾಡುತ್ತಿದ್ದಾರೆ? ಇದನ್ನು ನಾವೇ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದೇವೆ. ಇದನ್ನೆಲ್ಲ ನಾವೇ ಸೃಷ್ಟಿ ಮಾಡಿಕೊಳ್ಳುತ್ತಿದ್ದೇವೆ. ನ್ಯೂಸ್ ಪೇಪರ್ ಆಗಲಿ, ಟಿವಿ ಮಾಧ್ಯಮಗಳು, ಮತ್ತು ವಾಟ್ಸಪ್, ಯೂಟ್ಯೂಬ್ನಲ್ಲಿ ಬರುವ ಕೆಲವು ಸಮಯ ಹಾಳು ಮಾಡುವ ವಿಚಾರಗಳು, ಹೀಗೆ ಇವೆಲ್ಲದರಿಂದ ನಮಗೆ ಭಯ, ಟೆನ್ಷನ್, ಅಜ್ಞಾನ ಇವೆಲ್ಲ ಈ ಮಾಧ್ಯಮಗಳಿಂದಲೂ ಕೂಡ ಸಿಗುತ್ತಿದೆ. ಆದರೆ ನಾವು ಇವನ್ನೆಲ್ಲ ಹೇಗೆ ತೆಗೆದುಕೊಳ್ಳುತ್ತೇವೆ ಎಂಬುದರ ಮೇಲೆ ಎಲ್ಲವೂ ನಿಂತಿದೆ. ಅಂದರೆ ಎಲ್ಲವೂ ಸತ್ಯ ಎಂದು ಭಯಪಡುತ್ತೇವೋ, ಅಥವಾ ಅಜ್ಞಾನಿ ಮೂರ್ಖ ಜನರು ಏನೇನೋ ವಿಷಯಗಳನ್ನು ಹಾಕುತ್ತಿರುತ್ತಾರೆ ಅಂತ ಅಲ್ಲಿಯೇ ಬಿಡುತ್ತೀರೋ? ಇದು ನಮ್ಮ ಮೇಲೆ ಬಿಟ್ಟ ವಿಚಾರ, ಅದು ನಮ್ಮ ಮೇಲೆ ಅವಲಂಬಿಸಿರುತ್ತದೆ. ಈ ಎಲ್ಲ ಮಾಧ್ಯಮಗಳು ಕೇವಲ ಭಯವನ್ನು ಹರಡುತ್ತಿಲ್ಲ, ಅದರಲ್ಲಿ ಜ್ಞಾನವನ್ನು ಕೊಡುವ ವಿಚಾರಗಳು ಕೂಡ ಇರುತ್ತವೆ. ಆದರೆ ಆಯ್ಕೆ ಅನ್ನುವುದು ನಮ್ಮ ಕೈಯಲ್ಲಿದೆ. ಸರಿಯಾದ ಆಯ್ಕೆಗಳನ್ನು ಮಾಡಬೇಕು, ಜ್ಞಾನವನ್ನು ಪಡೆದು ಜ್ಞಾನಿಗಳಾಗಬೇಕು. ಆಗ ನಮ್ಮೊಳಗಿನ ಭಯ ಕ್ರಮೇಣ ಮಾಯವಾಗುತ್ತದೆ. ಬುದ್ಧಿವಂತರಾಗಿ ಜ್ಞಾನಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲೇ ಮನಸ್ಸು ಹಾಕುತ್ತಿದ್ದರೆ ಯಾವ ಪರಿಸ್ಥಿತಿಯೇ ಬರಲಿ, ಎಂತಹ ಭಯದ ಸಂದರ್ಭಗಳೇ ಬರಲಿ, ಭಯವಾಗುವುದಿಲ್ಲ. ಅಂದರೆ ಇದು ಆತ್ಮಜ್ಞಾನದ ಮೇಲೆ ನಿಂತಿದೆ. ಈ ಆಯ್ಕೆ ಎನ್ನುವುದು ಬಹಳ ವಿದ್ಯಾವಂತ, ಅಂದರೆ ಬಹಳಷ್ಟು ಡಿಗ್ರಿ ಪಡೆದವರು, ಪಿ ಎಚ್ ಡಿ ಮಾಡಿದವರು ಎಂಬೆಲ್ಲ ಭೌತಿಕ ಡಿಗ್ರಿ ಪಡೆದವರ ಬಗ್ಗೆ ಹೇಳುತ್ತಿಲ್ಲ. ಆತ್ಮಜ್ಞಾನವೇ ಬೇರೆ. ಆತ್ಮಜ್ಞಾನ ಪಡೆಯಲು ಯಾವ ಡಿಗ್ರಿಗಳ ಅವಶ್ಯಕತೆಯೂ ಇಲ್ಲ. ವಿಶಾಲ ಬುದ್ಧಿಯನ್ನು ಇಟ್ಟುಕೊಂಡು ನಾನೊಂದು ಆತ್ಮ ಎಂದು ಆತ್ಮ ರೂಪದಲ್ಲಿ, ಆತ್ಮದ ಸ್ವರೂಪದಲ್ಲಿ ಭೌತಿಕ ಜಗತ್ತನ್ನು ನೋಡುವುದನ್ನು ಕಲಿತರೆ ಯಾವ ಸಮಯವೇ ಇರಲಿ, ಎಂತಹ ಭಯದ ಸಂದರ್ಭಗಳು ಬರಲಿ, ಆತ್ಮಕ್ಕೆ ಯಾವ ಭಯವೂ ಆಗುವುದಿಲ್ಲ. ಆತ್ಮಜ್ಞಾನಿಗೆ ಭಯವೆನ್ನುವುದೇ ಇಲ್ಲ. ಎಲ್ಲಿಯವರೆಗೆ ಆತ್ಮನಲ್ಲಿ ಜ್ಞಾನದ ಪ್ರಕಾಶ ಬರುವುದಿಲ್ಲವೋ ಅಲ್ಲಿಯವರೆಗೆ ಆತ್ಮ ಈ ಜಗತ್ತಿನ ಭೌತಿಕ ಜೀವನದ ಸುಖ ದುಃಖಗಳ ಕತ್ತಲು ಬೆಳಕಿನ ಆಟದಲ್ಲಿ ಭಯದ ಜೀವನವನ್ನೇ ನಡೆಸುತ್ತದೆ. ಆತ್ಮಕ್ಕೆ ಮೊದಲು ತನ್ನ ಬಗ್ಗೆ ತಿಳಿದುಕೊಳ್ಳುವ ಜ್ಞಾನ ಬರಬೇಕು. ಅಂದರೆ ನಾನು ಯಾರು, ಎಲ್ಲಿಂದ ಬಂದೆ, ನನ್ನ ಜೀವನದ ಉದ್ದೇಶವೇನು, ಇದನ್ನು ತಿಳಿಯುವಂತಹ ಹಂಬಲ ಬರಬೇಕು. ಆದರೆ ಮನುಷ್ಯ ಭೌತಿಕದ ಎಲ್ಲ ರೀತಿಯ ಕರ್ತವ್ಯಗಳನ್ನು ಮಾಡುತ್ತಾ ಚೆನ್ನಾಗಿ ಸಂಸಾರ ನಡೆಸಿಕೊಂಡು
ವಯಸ್ಸಾದಾಗ ಸಾಯುವುದು, ಇರುವಾಗ ಜೀವನವನ್ನು ಆನಂದಿಸುವುದು ಇಷ್ಟೇ ಎಂದು ತಿಳಿದು ಮನುಷ್ಯ ಬದುಕುತ್ತಿದ್ದಾನೆ. ಜೀವನದ ಅರ್ಥವೇ ಬೇರೆ ಇದೆ. ಬರೀ ಸಂಸಾರ, ಮನೆ, ಮಕ್ಕಳು, ಸಾಧನೆ, ಸಾಧನಗಳು, ಸಾಧನಗಳ ಪ್ರಾಪ್ತಿ ಇಷ್ಟೇ ಈ ಜೀವನದ ಉದ್ದೇಶವಲ್ಲ. ಇದನ್ನು ನಾವು ಅನೇಕ ಜನ್ಮಗಳಿಂದ ಮಾಡಿಕೊಂಡು ಬಂದಿದ್ದೇವೆ. ಭಯದ ಬಗ್ಗೆ ಮಾತನಾಡುವುದಾದರೆ ನಾವು ನಮಗಿರುವ ಭಯಗಳ ಬಗ್ಗೆ ಒಂದು ಲಿಸ್ಟ್ ಮಾಡಿಕೊಳ್ಳೋಣ. ನಮಗೆ ಯಾವೆಲ್ಲ ಭಯವಿದೆ? ಭವಿಷ್ಯದ ಭಯವೇ? ಆರೋಗ್ಯದ ಭಯವೇ? ಯಾವ ಭಯವಿದೆ? ಈಗ ಒಂದನ್ನು ತೆಗೆದುಕೊಳ್ಳೋಣ. ಉದಾಹರಣೆಗೆ ಶರೀರದ ಬಗ್ಗೆ ಭಯ, ಅಂದರೆ ನನ್ನ ಆರೋಗ್ಯ ಸರಿ ಇಲ್ಲ, ಏನಾದರೂ ಆದರೆ, ಹಣವೂ ಇಲ್ಲ. ಹೀಗೆ ನಾವು ಆಲೋಚಿಸಿ ನಮ್ಮ ನಿಜವಾದ ಮೂಲ ಭಯವನ್ನು ಹುಡುಕಿಕೊಳ್ಳಬೇಕು. ಅಂದರೆ ಆರೋಗ್ಯ ಹಾಳಾದರೆ ನನ್ನ ಬಳಿ ಹಣವಿಲ್ಲ, ಹಣವಿಲ್ಲ ಎನ್ನುವುದು ನಮ್ಮ ಮೂಲ ಸಮಸ್ಯೆ ಆಗಿರುತ್ತದೆ. ಮೂಲ ಕಾರಣವನ್ನು ಹುಡುಕಿ, ಅಂದರೆ ಈಗ ಹಣದ ಅಭಾವವಿದ್ದರೆ ಅದನ್ನು ಗಳಿಸುವ ವಿಧಾನದ ಮೇಲೆ ಫೋಕಸ್ ಮಾಡಬೇಕು ಮತ್ತು ಶ್ರಮ ಪಡಬೇಕು ಮತ್ತು ಉಳಿತಾಯ ಮಾಡಬೇಕು ಇತ್ಯಾದಿ. ಯಾವುದೇ ಭಯವಿರಲಿ, ಅದರ ಆಳಕ್ಕೆ ಇಳಿದು ಪರಿಹರಿಸುವಂತಹ ಮಾರ್ಗವನ್ನು ಹುಡುಕಬೇಕು. ಇದರ ಜೊತೆಗೆ ನಮಗೆ ಕರ್ಮ ಸಿದ್ಧಾಂತದ ಮೇಲೆ ಮತ್ತು ನಮ್ಮ ಮೇಲೆ ನಮಗೆ ವಿಶ್ವಾಸವಿರಬೇಕು. ನಮ್ಮ ಸಂಚಿತ ಕರ್ಮದಂತೆ ಎಲ್ಲವೂ ನಮಗೆ ಸಿಕ್ಕಿದೆ ಮತ್ತು ಸಿಗುತ್ತದೆ. ಸಣ್ಣ ಸಣ್ಣ ಅಡೆತಡೆಗಳು ಬಂದಾಗ ವಿಶ್ವಾಸದಿಂದ ಅವುಗಳ ಪರಿಹಾರ ಕಂಡುಕೊಳ್ಳಬೇಕು. ಕರ್ಮದ, ಅಂದರೆ ಥಿಯರಿ ಆಫ್ ಕರ್ಮ, ಇದು ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಅದನ್ನು ನಂಬುವುದು ಮತ್ತು ಅದನ್ನು ಅನುಸರಿಸುವುದು, ಅಂದರೆ ಎಂತಹ ಕಷ್ಟಗಳೇ ಬಂದರೂ ಒಳ್ಳೆಯ ದಾರಿಯಲ್ಲೇ ನಡೆಯುವುದು, ಈ ಮೂರನ್ನು ಸದಾ ತಲೆಯಲ್ಲಿ ಇಟ್ಟುಕೊಂಡು, ಅಂದರೆ ಕರ್ಮ ಸಿದ್ಧಾಂತವನ್ನು ತಿಳಿದುಕೊಳ್ಳುವುದು, ನಮ್ಮ ಕರ್ಮ ನಾವು ಅನುಭವಿಸಲೇಬೇಕು ಎಂಬ ನಿಯಮವನ್ನು ತಿಳಿದುಕೊಳ್ಳುವುದು ಮತ್ತು ಇದು ನಡೆಯುತ್ತಲೇ ಇದೆ ಎಂದು ಅದರ ಮೇಲೆ ವಿಶ್ವಾಸವನ್ನು ಇಡುವುದು ಮತ್ತು ಅದನ್ನು ಅನುಸರಿಸುವುದು, ಈ ಮೂರನ್ನು ಸದಾ ತಲೆಯಲ್ಲಿ ಇಟ್ಟುಕೊಂಡು ನಡೆದರೆ ಭಯವೆನ್ನುವುದು ಬರುವುದಿಲ್ಲ. ಕರ್ಮ ಬಂಧನದ ಬಗ್ಗೆ ತಿಳಿದುಕೊಳ್ಳಬೇಕು. ಕರ್ಮ ಬಂಧನದಿಂದಾಗಿ ಆತ್ಮ ಪದೇ ಪದೇ ಜನ್ಮ ಪಡೆಯುತ್ತಿದೆ ಮತ್ತು ಅದನ್ನು ಅನುಭವಿಸುತ್ತಿದೆ. ಹೀಗಿರುವಾಗ ಆತ್ಮವು ಯಾವ ವಿಕರ್ಮಗಳನ್ನು ಮಾಡದಂತೆ ಜೀವನ ನಡೆಸುವುದು ಅದರ ಜೀವನದ ಗುರಿಯಾಗಬೇಕು. ಆಗ ಮತ್ತೆ ಜನ್ಮದ ಜಾಲಕ್ಕೆ ಬರುವುದಿಲ್ಲ. ಬ್ರಹ್ಮನ ಎರಡು ಪರಾರ್ಧ ನಡೆಯುತ್ತಿದೆ, ಅಂದರೆ ಈಗ ಬ್ರಹ್ಮನ ಎರಡನೇ ಪರಾರ್ಧದ 198 ಕೋಟಿ ವರ್ಷಗಳಾಗಿವೆ. ಹದ್ನ ಆತ್ಮಗಳು, ಅಂದರೆ ಈ ಬ್ರಹ್ಮಾಂಡದ ಆತ್ಮಗಳಾಗಿದ್ದಾರೆ. ಲಕ್ಷಗಟ್ಟಲೆ ಜನ್ಮಗಳು ಆಗಿ ಹೋಗಿವೆ ಈ ಬ್ರಹ್ಮಾಂಡದ ಆತ್ಮಗಳಿಗೆ. ಬೇಹದ್ನ ಆತ್ಮವಾಗಿದ್ದರೆ ಬಹಳ ಕಡಿಮೆ ಜನ್ಮಗಳು ಆಗಿವೆ. ಈ ಸತ್ಯ ತಿಳಿದಾಗ ಅರ್ಧ ಟೆನ್ಷನ್ ಇಲ್ಲಿಯೇ ಕಡಿಮೆಯಾಗಿಬಿಡುತ್ತದೆ. ನಾವು ಬೇಹದ್ನ ಆತ್ಮಗಳಾಗಿದ್ದರೆ ನಾವು ಕಡಿಮೆ ಜನ್ಮಗಳನ್ನು ಪಡೆದಿರುತ್ತೇವೆ. ಕಡಿಮೆ ಜನ್ಮಗಳು ಅಂದರೆ ಕಡಿಮೆ ಕರ್ಮ ಬಂಧನ. ಇದರಿಂದ ಬೇಗನೆ ನಾವು ಬೇಹದ್ನ ಆತ್ಮಜ್ಞಾನಕ್ಕೆ ಬರುತ್ತೇವೆ ಮತ್ತು ನಮ್ಮ ಸಂಪರ್ಕದಲ್ಲಿ ಕಡಿಮೆ ಜನ ಬರುತ್ತಾರೆ. ವಿಕರ್ಮ ಮಾಡಬಾರದೆಂಬ ಅರಿವು ಕೂಡ ಬರುತ್ತದೆ. ಇಷ್ಟೆಲ್ಲ ಜ್ಞಾನ ಆತ್ಮನಲ್ಲಿ ಬಂದಾಗ ಯಾವ ಭಯ ಇರಲಿಕ್ಕೆ ಸಾಧ್ಯ? ಏನಾದರೂ ವೀಕ್ನೆಸ್ಗಳು ಇದ್ದರೆ ಅದನ್ನು ಜ್ಞಾನದಿಂದ ದೂರ ಮಾಡಬೇಕು. ಅಂದರೆ ನಾನು ಬೇಹದ್ನ ಆತ್ಮ ಮತ್ತು ನಾನೊಂದು ಪವರ್ಫುಲ್ ಆತ್ಮನಾಗಿದ್ದೇನೆ, ನನ್ನಲ್ಲಿ ಪರಂಶಕ್ತಿ ಇದೆ, ಪರಂ ಪ್ರಕಾಶವಿದೆ ಎಂಬ ಸಂಕಲ್ಪ ಮಾಡಿಕೊಳ್ಳಬೇಕು. ಇದಕ್ಕೂ ಮೊದಲು ಇದೆಲ್ಲ ಜ್ಞಾನವನ್ನು ಸ್ವಯಂ ಭಗವಂತನೇ ನಮಗೆ ಏಕೆ ನೀಡುತ್ತಿದ್ದಾನೆ? ಈ ಚಕ್ರದಿಂದ ನಮ್ಮನ್ನು ಕರೆದೊಯ್ಯಲು, ಅಂದರೆ ಜನನ ಮರಣದ ಚಕ್ರದಿಂದ ಬಿಡಿಸಿ ನಮ್ಮನ್ನು ಕರೆದೊಯ್ಯಲು ಜ್ಞಾನ ನೀಡುತ್ತಿದ್ದಾನೆ. ಅದಕ್ಕಾಗಿ ನಾನು ಈಗ ಬೇಹದ್ನ ಡ್ಯೂಟಿಯನ್ನು ಮಾಡಬೇಕಿದೆ. ನನ್ನ ಜೀವನದಲ್ಲಿ ಬರುವ ಎಲ್ಲ ರೀತಿಯ ಪರಿಸ್ಥಿತಿಗಳು ಸ್ವಲ್ಪ ಸಮಯದಲ್ಲಿಯೇ ಕೊನೆಯಾಗಲಿವೆ. ಏನೇ ದುಃಖ ಬಂದರೂ ನಾನು ಬೇಹದ್ನ ಆತ್ಮ, ಪ್ರತಿಯೊಂದನ್ನು ನಾನು ಗೆಲ್ಲುತ್ತೇನೆ. ಸಮಯ ಪರಿವರ್ತನಶೀಲವಾಗಿದೆ, ಇಲ್ಲಿ ಎಲ್ಲವೂ ಪರಿವರ್ತನೆಯಾಗುತ್ತಿರುತ್ತದೆ.
ಅಂದ ಮೇಲೆ ನನ್ನಲ್ಲಿರುವ ಎಲ್ಲ ಅವಗುಣವಾಗಲಿ ನೋವಾಗಲಿ ಭಯ ಎಲ್ಲವನ್ನು ತೆಗೆದುಹಾಕುವ ಶಕ್ತಿ ನನ್ನಲ್ಲಿದೆ ಎಂಬ ಅದಮ್ಯ ವಿಶ್ವಾಸದಿಂದ ನಾವು ಭಯವನ್ನು ಗೆಲ್ಲಬಹುದು. ಏನೇ ಆದರೂ ಅದು ನನ್ನ ಕರ್ಮಬಂಧನದ ಕಾರಣದಿಂದಲೇ ಆಗಲಿಕ್ಕೆ ಸಾಧ್ಯ. ಬೇರೆಯವರ ಕರ್ಮಗಳು ನಮ್ಮ ಮೇಲೆ ಬರುವುದಿಲ್ಲ. ನನ್ನ ಕರ್ಮವನ್ನು ನಾನು ಅನುಭವಿಸುತ್ತಿದ್ದೇನೆ, ಅಂದರೆ ನಾನು ಚುಕ್ತಾ ಮಾಡುತ್ತಿದ್ದೇನೆ. ಹೊಸ ವಿಕರ್ಮಗಳನ್ನು ಯಾವುದನ್ನು ನಾನು ಮಾಡುವುದಿಲ್ಲ. ಎಂತಹ ಪರಿಸ್ಥಿತಿಗಳು ಬಂದರೂ ಕೂಡ ಅದು ನನ್ನ ಕರ್ಮ, ನಾನು ಅನುಭವಿಸಲೇಬೇಕು, ಅನುಭವಿಸುತ್ತೇನೆ. ದೇಹದನ ಪರಂ ಪರಮಾತ್ಮ ನನಗೆ ಶಕ್ತಿ ನೀಡುತ್ತಿದ್ದಾನೆ ಎಂಬ ಅಟಲ ನಂಬಿಕೆ ಬರಬೇಕು. ನಂಬಿಕೆ ಬರಬೇಕೆಂದರೆ ದೇಹದನ ಜ್ಞಾನ ತಿಳಿಯಬೇಕು. ಜ್ಞಾನ ತಿಳಿದಾಗ ಧ್ಯಾನದಲ್ಲಿ ಮನಸ್ಸು ನಿಲ್ಲುತ್ತದೆ. ಧ್ಯಾನದಲ್ಲಿ ಅದಮ್ಯ ಶಕ್ತಿಯ ಸಂಚಾರವಾಗುತ್ತದೆ. ನಮ್ಮ ಆತ್ಮ ಪವರ್ಫುಲ್ ಆಗುವುದು ನಮಗೆ ಅನುಭವಕ್ಕೆ ಬರುತ್ತದೆ. ಆಗಲೇ ನಮ್ಮ ನಿಜವಾದ ಜೀವನದ ಆನಂದ ಶಾಂತಿಯನ್ನು ನಾವು ಅನುಭವಿಸುತ್ತೇವೆ. ಇಲ್ಲದಿದ್ದರೆ ನೋವು ದುಃಖ ಭಯ ಇದರಿಂದ ಮೇಲೆ ಏಳುವುದೇ ಕಷ್ಟವಾಗಿ ಬಿಡುತ್ತದೆ. ಆದ್ದರಿಂದ ಆತ್ಮಜ್ಞಾನಿಗಳಾಗಿ ನಿರ್ಭಯ ಜೀವನವನ್ನು ಹೊಂದಿ. ಇದೇ ನಿಜವಾದ ಆನಂದ. ಸಾಯುವುದು ಇದ್ದೇ ಇದೆ. ನಾಳೆ ಚಿಂತೆ, ಮಕ್ಕಳ ಚಿಂತೆ, ನಾಳೆಯ ಭವಿಷ್ಯದ ಚಿಂತೆ, ಈ ಎಲ್ಲ ಚಿಂತೆಗಳಲ್ಲಿ ಸಾಯುವುದು ಜೀವನವಲ್ಲ. ಎಲ್ಲರೂ ಇಲ್ಲಿಂದ ಹೋಗಲೇಬೇಕು. ಬೇಗ ಹೋಗುತ್ತೇವೋ ನಿಧಾನವಾಗಿ ಹೋಗುತ್ತೇವೋ, ಒಟ್ಟಿನಲ್ಲಿ ಇಲ್ಲಿ ಯಾರೂ ಉಳಿದುಕೊಳ್ಳುವವರಿಲ್ಲ. ಆತ್ಮಜ್ಞಾನವನ್ನು ಪಡೆದು ಇಲ್ಲಿಂದ ಹೊರಟರೆ ಮುಂದಿನ ದಾರಿ ಸುಗಮವಾಗುತ್ತದೆ, ಮುಕ್ತಿಯನ್ನು ಹೊಂದಬಹುದು, ಈ ಭೂಲೋಕದಿಂದ ಕನೆಕ್ಷನ್ ಕಟ್ ಮಾಡಿಕೊಳ್ಳಬಹುದು. ಮೋಹದಿಂದ ದೂರವಾದ ಆತ್ಮ ಶರೀರ ಬಿಟ್ಟಾಗ ಜನನ ಮರಣದಿಂದ ಮುಕ್ತಿಯಾಗುತ್ತದೆ. ಇದಕ್ಕೆಲ್ಲ ಮೊದಲು ನಾನು ಈ ಭೂಮಿ ಮೇಲೆ ಏಕೆ ಇದ್ದೇನೆ, ಸೃಷ್ಟಿ, ಈ ಸೃಷ್ಟಿಯ ಆದಿ ಮಧ್ಯ ಅಂತ್ಯ ಇವೆಲ್ಲವನ್ನು ತಿಳಿಯಬೇಕು. ಆಗಲೇ ನಾವು ನಿರ್ಭಯವಾಗಲು ಸಾಧ್ಯ. ಬಹಳಷ್ಟು ಆತ್ಮರು ಇಂತಹ ಸುಂದರ ನಿರ್ಭಯ ಆತ್ಮಜ್ಞಾನದಿಂದ ತುಂಬಿದ ದಿವ್ಯ ಜೀವನವನ್ನು ಬದುಕುತ್ತಿದ್ದಾರೆ. ಪ್ರಯತ್ನಿಸಿದರೆ ಎಲ್ಲರೂ ಇಂತಹ ಜೀವನ ಬಾಳಬಹುದು. ದೇಹದನ ಜ್ಞಾನ ಪಡೆಯಿರಿ. ಜ್ಞಾನ ಪಡೆದಂತಹ ಆತ್ಮ ದೇಹದನ ಜ್ಞಾನ ಪ್ರಕಾಶದಿಂದ ಆ ಆತ್ಮದ ಜೀವನವೇ ಸುಂದರವಾಗಿ ಬಿಡುತ್ತದೆ, ಶಾಂತಿ ಸಿಗುತ್ತದೆ. ಪರಮಶಾಂತಿ. Join us daily for live meditation, 10 p.m. to 11 p.m. on YouTube Live. Subscribe now. Website, www.paramshanti.org. Email us, anant@paramshanti.org. Like, share, subscribe. Join today.